ಮತ್ತೆಲ್ರಿಗೂ ಆತ್ಮೀಯ ಸ್ವಾಗತ. ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ ಸೊ ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಾಗಿಂದ ತುಂಬ ಜನ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ. ಸೊ ಮೆಸೇಜ್ಗಳನ್ನೆಲ್ಲ ಒಂದು ಪ್ರಿಂಟ್ ಔಟ್ನಲ್ಲಿ ತೊಗೊಂಬಂದುಬಿಟ್ಟಿದ್ದೀನಿ. ಯಾಕಂದರೆ ಯುನೋ ಫೋನ್ ಯುನೋ ಕೆಲವೊಮ್ಮೆ ಫೋನ್ ಏನೋ ಸಿಗ್ನಲ್ಲು ನಮ್ಮ ಮೈಕ್ ಜೊತೆ ಕ್ಲ್ಯಾಶ್ ಆಗುತ್ತಂತೆ. ಸಮ್ಥಿಂಗ್ ವಿಚ್ ಐ ಡಂಟ್ ಅಂಡರ್ಸ್ಟ್ಯಾಂಡ್ ವೆನ್ ಮೈ ಎಡಿಟರ್ ಆರ್ ಕ್ಯಾಮ್ರಾಮ್ಯಾನ್ ಟೋಲ್ಡ್ ಮೀ. ಬಟ್ ಅದಕ್ಕೆ ನಾನು ಒಂದು ಪ್ರಿಂಟ್ ಔಟ್ನಲ್ಲಿ ತೊಗೊಂಬಂದುಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒಬ್ಬರು ಹುಡುಗಿ ಒಂದು ಮೆಸೇಜ್ ಕಳಿಸಿದ್ದಾರೆ. ಓಕೆ, ಸೊ ಇನ್ಫ್ಯಾಕ್ಟ್ ಇವರ ಪ್ರಾಬ್ಲಮ್ನ ನಾನು ಮುಂಚೆ ಯುನೋ ಶೋನಲ್ಲಿ ಓದಿದ್ದೆ, ಪ್ಲಸ್ ಅವ್ರಿಗೆ ಸಜೆಷನ್ ಕೂಡ ಕೊಟ್ಟಿದ್ದೆ. ಸೊ ಅದರ ಒಂದು ಫಾಲೋ ಅಪ್ ಮೆಸೇಜ್ ಅಂತ ಹೇಳ್ಬೋದು. ಸೊ ಇವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್ ಫಾರ್ ಯುವರ್ ಸಜೆಷನ್, ಬಟ್ ಹೀ ಲೆಫ್ಟ್ ಮೈಸೂರ್ ಅ ಇಯರ್ ಬ್ಯಾಕ್. Now he is in Mumbai and I am in Mysore. I don't have doubt as you said, but my doubt is he is not being so closely chatting with me. He replies very late, and when I ask him about this, he told me I used to look into my father's business and also I should manage my studies, so I am busy. Okay, so just to on the repeat telecast as well, just for a recap. Okay, so ee hudugi nam jothe share maarkondidru that ondu hudgan jothe ivrige relationship ide, thumba love maartini aa hudganna, but itichige yako aata sariyagi respond maartta illa messages ke, yava kelidru busy idini antella heltane anta. So nanu adike avrige helidde. So kelomme you know kelurge obbru jothe committed aagirodakke thumba kashta avrige, enandre ondu naak jana ಹುಡುಗಿರ್ತಾರೆ ಅವ್ರ ಲೈಫ್ನಲ್ಲಿ. ಸೊ ಅವ್ರು ಬಿಟ್ಟರೆ ಇವರು ಬಿಟ್ಟರೆ ಅವರು ಆ ಥರ ಒಂದು 4 ಜನ ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಪಾಪ ನೀವು ಅಯ್ಯೋ ಇವರು ನಮ್ಮ ಶ್ರೀರಾಮಚಂದ್ರ ಅಂದ್ಕೊಂಡು ನೀವು ಅವ್ರಿಗೆ ಯುನೋ ಒಂದು ನಿಮ್ಮ ಲವ್ನೆಲ್ಲ ಡೆಡಿಕೇಟ್ ಮಾಡ್ತಾ ಇರ್ತೀರ, ನಿಮ್ಮ ಟೈಮ್ನೆಲ್ಲ ಡೆಡಿಕೇಟ್ ಮಾಡ್ತಾ ಇರ್ತೀರ, ಬಟ್ ಒನ್ ಫೈನ್ ಡೇ ಯು ವಿಲ್ ಗೆಟ್ ಟು ನೋ ದಟ್ ಹೀ ಈಸ್ ನಾಟ್ ವರ್ತ್ ಇಟ್. ಸೊ ಆ ಥರ ಆಗಬಾರ್ದು ಅನ್ನೋದು ನನ್ನ ಕಾಳಜಿಯಾಗಿತ್ತು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ಸದ್ಯಕ್ಕೆ ಸ್ವಲ್ಪ ಯುನೋ ನೀವು ಟೈಮ್ ಕೊಡಿ, ಈಗಲೇ ಕನ್ಕ್ಲೂಷನ್ಗೆ ಬರೋಕ್ಕೆ ಹೋಗಬೇಡಿ ದಟ್ ಓಕೆ ಹೀ ಈಸ್ ನಾಟ್ ಇನ್ ಲವ್ ಆರ್ ಹೀ ಈಸ್ ಇನ್ ಲವ್ ಅನ್ನೋ ಒಂದು ಕನ್ಕ್ಲೂಷನ್ಗೆ ರೀಚ್ ಆಗೋಕ್ಕಾಗೋದಿಲ್ಲ. ಬಿಕಾಸ್ ಯು ನೀಡ್ ಮೋರ್ ಡೀಟೇಲ್ಸ್, ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್. ಸೊ ಮತ್ತು ನೀವು ಹೇಳ್ತಾ ಇದ್ರೆ ಅವ್ರು ಮುಂಬೈಯಲ್ಲಿದ್ದಾರೆ, ನೀವು ಮೈಸೂರಲ್ಲಿದ್ದೀರಾ ಅಂತ. ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದು, ಸೊ ವರ್ಕ್ ಆಗುತ್ತಾ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಪ್ಲಸ್ ಆತ ಫಾದರ್ಸ್ ಬಿಸ್ನೆಸ್ ಕಡೆನೂ ಗಮನ ಕೊಡ್ತಾ ಇದ್ದಾನೆ, ಮತ್ತು ಸ್ಟಡೀಸ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸೌಂಡ್ಸ್ ಲೈಕ್ ಹೀ ಈಸ್ ಟೂ ಗುಡ್ ಟು ಬಿ ಟ್ರೂ, ಬಟ್ ದೆನ್ ಅಗೈನ್ ಯುನೋ ನಾವು ಲೆಟ್ಸ್ ನಾಟ್ ಬಿ ಆಲ್ ದ್ಯಾಟ್ ಜಡ್ಜ್ಮೆಂಟಲ್ ಆ್ಯಂಡ್ ಸಿನಿಕಲ್. ಯಾಕಂದರೆ ಈ ಥರ ತುಂಬ ಶ್ರಮ ವಹಿಸಿ ದುಡಿಯೋ ಗಂಡಸರು ಕೂಡ ಇದ್ದಾರೆ. ಅಂದರೆ ಒಂದು ಕಡೆ ಓದ್ತಾ ಇರ್ತಾರೆ, ಇನ್ನೊಂದು ಕಡೆ ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಎಲ್ಲ ಹುಡುಗರು ಈ ಥರ ಒಳ್ಳೆಯವರಾಗಿದ್ದರೆ ತುಂಬ ಚೆನ್ನ, ಬಟ್ ದೆನ್ ಲೈಕ್ ಐ ಸೆಡ್ ಯುನೋ ಸಮ್ಟೈಮ್ಸ್ ಇಟ್ ಸೌಂಡ್ಸ್ ಟೂ ಗುಡ್ ಟು ಬಿ ಟ್ರೂ. ಸೊ ಹಾಗೆ ಮುಂದೆ ಇವ್ರು ಹೇಳ್ತಾರೆ, ನಾನು ಇವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ ಸ್ವಲ್ಪ ನೀವು ಒಬ್ಸರ್ವ್ ಮಾಡಿ ಅವರ ಒಂದು ಚಲನವಲನಗಳನ್ನ ಬಿಫೋರ್ ಯು ಕಮ್ ಟು ಅ ಕನ್ಕ್ಲೂಷನ್ ಅಂತ. ಸೊ ಅದಕ್ಕೆ ಇವ್ರು ಹೇಳಿದ್ದಾರೆ, ಐ ಕ್ರಿಯೇಟೆಡ್ ಅ ಫೇಕ್ ಫೇಸ್ಬುಕ್ ID ಆ್ಯಂಡ್ ಚೆಕ್ಡ್, ಹೀ ರಿಪ್ಲೈಡ್, ಬಟ್ ವೆನ್ ಐ ಆಸ್ಕ್ಡ್ ಅಬೌಟ್ ಲವ್ ಹೀ ಸೆಡ್ ಈಸ್ ಇನ್ ಲವ್ ಆಲ್ರೆಡಿ ಆ್ಯಂಡ್ ಹೀ ಸೆಂಟ್ ಮೈ ಫೋಟೋ ವೆನ್ ಐ ಆಸ್ಕ್ಡ್ ಅಬೌಟ್ ಇಸ್ GF. ದಿಸ್ ಗೆಟ್ಸ್ ಇಂಟ್ರೆಸ್ಟಿಂಗ್, ಇಟ್ಸ್ ಲೈಕ್ ಅ ಮೂವಿ, ರೈಟ್? ಸೊ ಎನಿವೇ ಈ ಮೆಸೇಜ್ ಕಡೆ ಇನ್ನಷ್ಟು ಕಾನ್ಸಂಟ್ರೇಟ್ ಮಾಡೋಣ. ಬಟ್ ಸದ್ಯಕ್ಕೆ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಕಮಿಂಗ್ ಯುವರ್ ವೇ.